ನಮಸ್ಕಾರ. ಕೇಳಿಸ್ತಾ ಇದೆ ನನ್ನ ಮಾತ? ಓಕೆ ಓಕೆ ಓಕೆ. ನೀಲಪ್ಪ ತಳವಾರ ಅವರೇ, ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಇನ್ನೊಂದು 3 ನಿಮಿಷ. ಟೆಲಿಗ್ರಾಮದಲ್ಲಿ 10:09 ಅಂತ ಹಾಕಿನಿ. ಇನ್ನೊಂದು 3 ನಿಮಿಷ ಪ್ಲೀಸ್. ಎಸ್, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ 5. ವೆರಿ ಗುಡ್, ರೈಟ್. ಕರ್ನಾಟಕದ ಯಾವ ರಾಷ್ಟ್ರೀಯ ಉದ್ಯಾನವನ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ಕರ್ನಾಟಕ ರಾಜ್ಯದ ಯಾವ ರಾಷ್ಟ್ರೀಯ ಉದ್ಯಾನವನ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ಹುಲಿಗಳನ್ನು ಹೊಂದಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಎಕ್ಸಲೆಂಟ್, ಹನುಮಂತ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ನ್ಯಾಷನಲ್ ಪಾರ್ಕ್. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಹುಲಿಗಳನ್ನು ಹೊಂದಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಭಾರತ ದೇಶದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಅತಿ ಹೆಚ್ಚು ಮೊಸಳೆಗಳನ್ನು ಹೊಂದಿದೆ? ಭಾರತ ದೇಶದಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಅತಿ ಹೆಚ್ಚು ಮೊಸಳೆಗಳನ್ನು ಹೊಂದಿದೆ? ದಾಂಡೇಲಿ ಅಲ್ಲ, ದಿವ್ಯ, ದಾಂಡೇಲಿ ಅಲ್ಲ. ಎಕ್ಸಲೆಂಟ್, ಹಿರೇಮಠ್. ಎಕ್ಸಲೆಂಟ್. ಬೈತಾರಕನಿಕ ರಾಷ್ಟ್ರೀಯ ಉದ್ಯಾನವನ, ಬೈತಾರಕನಿಕ ರಾಷ್ಟ್ರೀಯ ಉದ್ಯಾನವನ. ಬೈತಾರಕನಿಕ ರಾಷ್ಟ್ರೀಯ ಉದ್ಯಾನವನ ಭಾರತ ದೇಶದಲ್ಲಿ 88,000 ಮೊಸಳೆಗಳನ್ನು ಹೊಂದಿದೆ. 88,000 ಮೊಸಳೆಗಳು ಬೈತಾರಕನಿಕ ಅನ್ನುವಂಥ ರಾಷ್ಟ್ರೀಯ ಉದ್ಯಾನವನ. ನೆನ್ಪಿಡಿ. ಅತಿ ಹೆಚ್ಚು ಪ್ರಶ್ನೆಗಳು. ಕಳಿಂಗ ಯುದ್ಧ ಕ್ರಿಸ್ತ ಪೂರ್ವನು ಕ್ರಿಸ್ತ ಶಕನು? ಕ್ರಿಸ್ತ ಪೂರ್ವ 261. ಕಳಿಂಗದ ಅರಸನಾಗಿರುವಂತ ಯಾರು? ಶುದ್ಧ ಧರ್ಮ ಅನ್ನುವಂತ ವ್ಯಕ್ತಿ. ಶುದ್ಧ ಧರ್ಮ, ಶುದ್ಧ ಧರ್ಮ. ಕಳಿಂಗದ ಅರಸ ಯಾರಂದ್ರೆ ಶುದ್ಧ ಧರ್ಮ, ಶುದ್ಧ ಧರ್ಮ. ಅಶೋಕನನ್ನ ಭಾರತ ದೇಶದ ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ರಾಜು ಮಂದೇವಲ್ ಅವರೇ, ಅಶೋಕನನ್ನ ಭಾರತ ದೇಶದ ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ಓಕೆನಾ? ಎಸ್, ಸಾಕಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಆಗ್ತಾ ಇದ್ದೀರಿ. ಹಾಗಾದ್ರೆ ಎಲ್ಲಾ ಶಾಸನಗಳನ್ನ ಕೆತ್ತನೆ ಮಾಡಿದಂತ ಶಿಲ್ಪಿ ಹೆಸರೇನು? ಅಶೋಕನ ಎಲ್ಲಾ ಶಾಸನಗಳನ್ನ ಕೆತ್ತನೆ ಮಾಡಿದ ಶಿಲ್ಪಿ ಹೆಸರೇನು? ಶಿಲ್ಪಿ ಹೆಸರು ರಾಜು ಜಾಧವ್. 100% ರೈಟ್ ಆನ್ಸರ್. ಚಪಾಡ. ಎಲ್ಲಾ ಶಾಸನಗಳನ್ನು ಕೆತ್ತನೆ ಮಾಡಿದಂತ ಅರಸನ ಇದು ಶಿಲ್ಪಿ ಹೆಸರು ಯಾರಂದ್ರೆ ಚಪ್ಪಾಡ. ಭಾರತ ದೇಶದ ಶಿಲಾಶಾಸನಗಳ ಪಿತಾಮಹ ಯಾರಂದ್ರೆ ಅಶೋಕ ಚಕ್ರವರ್ತಿ. ಕರ್ನಾಟಕ ರಾಜ್ಯದ ಶಿಲಾಶಾಸನಗಳ ಪಿತಾಮಹ ಯಾರಂದ್ರೆ ಬಿ ಎಲ್ ರೈಸ್ ಅವರನ್ನ ಕರ್ನಾಟಕ ರಾಜ್ಯದ ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ಎಕ್ಸಲೆಂಟ್. ಚಪ್ಪಾಡ. ಅಶೋಕನ ಶಾಸನಗಳನ್ನು ಕೆತ್ತನೆ ಮಾಡಿದಂತ ಚಪ್ಪಾಡನ ಹೆಸರನ್ನ ಉಲ್ಲೇಖ ಮಾಡಿದ ಶಾಸನ ಯಾವುದು? ಉಲ್ಲೇಖ ಮಾಡಿದ ಶಾಸನ. ಎಕ್ಸಲೆಂಟ್ ಅನಿಲ್. ಬ್ರಹ್ಮಗಿರಿ ಶಾಸನ. ಈ ಬ್ರಹ್ಮಗಿರಿ ಶಾಸನದಲ್ಲಿ ಚಪ್ಪಾಡನ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಅಂತ. ಚಪ್ಪಾಡ.
ಕರ್ನಾಟಕ ರಾಜ್ಯದ ಬ್ರಹ್ಮಗಿರಿ ಶಾಸನ. ಎಲ್ಲರೂ ಅಟೆಂಡ್ ಆಗ್ತಾ ಇದ್ದಾರೆ. ವಿಶಾಖದತ್ತನ ಮುದ್ರಾರಾಕ್ಷಸ ಈ ಕೃತಿಯಲ್ಲಿ ಚಂದ್ರಗುಪ್ತ ಮೌರ್ಯನನ್ನ ಏನೆಂದು ಉಲ್ಲೇಖಿಸಲಾಗಿದೆ? ನಮಸ್ತೆ ಉಗಾರ್ ಅವರೇ. ವಿಶಾಖದತ್ತನ ಮುದ್ರಾರಾಕ್ಷಸ ಎಂಬ ಕೃತಿಯಲ್ಲಿ ಚಂದ್ರಗುಪ್ತ ಮೌರ್ಯನನ್ನು ಏನೆಂದು ಉಲ್ಲೇಖಿಸಲಾಗಿದೆ? ರಾಜು ಜಾದವ್ ರೈಟ್ ಆನ್ಸರ್. ಋಷಲ ಎಂದು ಉಲ್ಲೇಖಿಸಲಾಗಿದೆ. ಋಷಲ ಇದು ಕ್ವಶನ್ ಆಗಿದೆ. ಋಷಲ ಎಂದು ಉಲ್ಲೇಖಿಸಲಾಗಿದೆ. ಎಸ್. ನೆಕ್ಸ್ಟ್ ಕ್ವಶನ್. ಕೌಟಿಲ್ಯನು ಬರೆದಂತ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ಕೌಟಿಲ್ಯನು ಬರೆದ ಅರ್ಥಶಾಸ್ತ್ರ ಕೃತಿ ಎಷ್ಟು ಭಾಗಗಳನ್ನು ಒಳಗೊಂಡಿದೆ? ಎಷ್ಟು ಭಾಗಗಳನ್ನು ಒಳಗೊಂಡಿದೆ? ಹದಿನೆಂಟು, ಏಳು, ಒಂಬತ್ತು, ಮೂರು. ವೆರಿ ಗುಡ್. ಹೇಳಿ. ಹದಿನೈದು, ಹದಿನೆಂಟು, ಹನ್ನೆರಡು. ವೆಂಕಟೇಶ ಎಷ್ಟು? ಹದಿನೈದು. ನಿನ್ನ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ವೆಂಕಟೇಶ. ಸರಿಯಾದ ಉತ್ತರ ಹದಿನೈದು. ರೈಟ್ ಆನ್ಸರ್ ಹದಿನೈದು. ರೈಟ್ ಆನ್ಸರ್ ಹದಿನೈದು. ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ. ನಿಂದು ಯಾವುದೋ ಕೆಲಸ ಇರ್ಬೋದು ಮೋಸ್ಟ್ಲಿ, ಅದಕ್ಕೆ ಅಟೆಂಡ್ ಆಗಿಲ್ಲ, ಪರವಾಗಿಲ್ಲ. ಹದಿನೈದು ಭಾಗಗಳು, 180 ಉಪಭಾಗಗಳನ್ನು ಒಳಗೊಂಡಿದೆ. 180 ಉಪಭಾಗಗಳನ್ನ, ಹದಿನೈದು ಮುಖ್ಯ ಭಾಗಗಳನ್ನು ಒಳಗೊಂಡಿದೆ. ಹದಿನೈದು ಮುಖ್ಯ ಭಾಗಗಳು, 180 ಉಪಭಾಗಗಳನ್ನ ಒಳಗೊಂಡಿರ್ತಕ್ಕಂತ ಅದ್ಭುತವಾದ ಕೃತಿ ಯಾವುದಂದ್ರೆ ಅದು ಕೌಟಿಲ್ಯನ ಬರೆದಂತ ಅರ್ಥಶಾಸ್ತ್ರ ಎಂಬ ಕೃತಿ. ಕೌಟಿಲ್ಯನ ಬರೆದಂತ ಅರ್ಥಶಾಸ್ತ್ರ. ಓಕೆ, ನೆಕ್ಸ್ಟ್ ಕ್ವಶನ್. ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಕೃತಿಯನ್ನ ಆವಿಷ್ಕಾರ ಮಾಡಿದವರು ಯಾರು? ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನ ಆವಿಷ್ಕಾರ ಮಾಡಿದವರು ಯಾರು? ಹರ್ಷವರ್ಧನ. ಪಾಠ ಕೇಳು. ರಾಮಶಾಸ್ತ್ರಿ ಅಲ್ಲ ವೆಂಕಟೇಶ, ಶ್ಯಾಮಶಾಸ್ತ್ರಿ. ಶ್ಯಾಮಶಾಸ್ತ್ರಿ ಶ್ಯಾಮಶಾಸ್ತ್ರಿ 1905ರಲ್ಲಿ. ಓಕೆ ಓಕೆ. ಪ್ರಾಚೀನ ಭಾರತ ಇತಿಹಾಸವನ್ನ ಎಲ್ಲಿಂದ ಎಲ್ಲಿವರೆಗೆ ವಿಂಗಡಿಸ್ತೀವಿ? ಪ್ರಾಚೀನ ಭಾರತ ಇತಿಹಾಸ, ಪ್ರಾಚೀನ ಭಾರತ ಇತಿಹಾಸ ಎಲ್ಲಿಂದ ಎಲ್ಲಿವರೆಗೆ? ಬೇಗ 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 ಬೇಗ. ಪ್ರಾಚೀನ ಭಾರತ ಇತಿಹಾಸದ ಕಾಲಘಟ್ಟ 3000 ರಿಂದ 700, ಸುಮಾ ಸಿಂಧು 1206. ಶ್ಯಾಮಶಾಸ್ತ್ರಿ. ಪ್ರಾಚೀನ ಭಾರತ ಇತಿಹಾಸ ಎಲ್ಲಿಂದ ಎಲ್ಲಿವರೆಗೆ? ವೆಂಕಟೇಶ. ಕವಿತಾ ಪಾಟೀಲ್ 1700. ಓಕೆನಾ? ನಾ ಹೇಳಿ. ಕ್ರಿಸ್ತಪೂರ್ವ ಸಿಂಧೂ ನಾಗರಿಕತೆಯಿಂದ, ಕ್ರಿಸ್ತಪೂರ್ವ ಸಿಂಧೂ ನಾಗರಿಕತೆಯಿಂದ 1206ರವರೆಗೆ, 1206ರವರೆಗೆ, ಕ್ರಿಸ್ತಪೂರ್ವ ಸಿಂಧೂ ನಾಗರಿಕತೆಯಿಂದ 1206ರವರೆಗೆ ಇದನ್ನ ಭಾರತ ದೇಶದ ಪ್ರಾಚೀನ ಭಾರತ ಇತಿಹಾಸ ಅಂತ ಕರೀತಾರೆ. ಪ್ರಾಚೀನ. ಹಾಗಾದ್ರೆ ಭಾರತಕ್ಕೆ ಮೊದಲು ಬಾರಿಗೆ ದಾಳಿ ಮಾಡಿದಂತ ವಿದೇಶಿಗರು ಯಾರು? ಭಾರತಕ್ಕೆ ಮೊದಲು ಬಾರಿಗೆ ಕಾಶಿಮ ಗ್ರೀಕರು. ವೆರಿ ಗುಡ್. ಗ್ರೀಕರು ರೈಟ್. ಗ್ರೀಕರು, ಪರ್ಷಿಯನರು, ಅರಬರು, ಮಂಗೋಲಿಯನರು, ಅರಬರು, ಕುಶಾಣರು. ಶಬಾಷ್. ಬೆಂಕಿ ಆನ್ಸರ್ ಎಲ್ಲ ಅಪರೂಪದ ಆನ್ಸರ್ಗಳು. ಒಂದಂತೂ ಕರೆಕ್ಟ್ ಆಗಿರ್ತದೆ. ಸರಿಯಾದ ಉತ್ತರ ಪರ್ಷಿಯನ್ನರು. ಪರ್ಷಿಯನ್ನರು ಪರ್ಷಿಯನ್ನರು ನೆನಪಿಡಿ, ಪರ್ಷಿಯನ್ನರು. ಅವತ್ತಿನ ಪರ್ಷಿಯನ್ನರೇ ಇವತ್ತಿನ ಇರಾನ್ ಮತ್ತು ಇರಾಕ್ ಅಂತ ಕರಿತೀವಿ, ಪರ್ಷಿಯನ್ನರು. ಅಪ್ಪಿ ಆಮೇಲೆ ಬಂದಿದ್ದು ಕಾಶಿಂ 1712ರಲ್ಲಿ, ಮೊಹಮ್ಮದ್ ಬಿನ್ ಕಾಶಿಂ. ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಮೊಟ್ಟ ಮೊದಲ ಮುಸಲ್ಮಾನ್ ವ್ಯಕ್ತಿ ಯಾರು ಅಂತ ಕೇಳ್ತಾನೆ? ಅದು ಮೊಹಮ್ಮದ್ ಬಿನ್ ಕಾಶ್ಮೀನ್. ಎಸ್ ಅನಿಲ್, ಒನ್ನೇ ಸೈರಸ್. ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಮೊಟ್ಟ ಮೊದಲ
ಪರ್ಷಿಯನ್ ವ್ಯಕ್ತಿ ಯಾರಂದ್ರೆ ವನ್ಯಸೈರಸ್. ವನ್ಯಸೈರಸ್ ಯಾವ ವೇದದಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಉಲ್ಲೇಖಿಸಲಾಗಿದೆ? ಯಾವ ವೇದದಲ್ಲಿ? ಎಕ್ಸಲೆಂಟ್, ಋಗ್ವೇದ 100%. ಋಗ್ವೇದದಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು? ಗುಪ್ತ ಸಾಮ್ರಾಜ್ಯದ ಸ್ಥಾಪಕ, ಗುಪ್ತ ಸಾಮ್ರಾಜ್ಯದ ಸ್ಥಾಪಕ, ಎಕ್ಸಲೆಂಟ್, ಕುಮಾರಗುಪ್ತ ಅಲ್ಲ, ಶ್ರೀಗುಪ್ತ ಸರಿಯಾದ ಉತ್ತರ. ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಯಾರಂದ್ರೆ ಶ್ರೀಗುಪ್ತ. ಶ್ರೀಗುಪ್ತ. ಭಾರತ ದೇಶಕ್ಕೆ ಗಾಂಧಾರ ಶೈಲಿಯನ್ನು ಪರಿಚಯಿಸಿದವರು ಯಾರು? ಭಾರತಕ್ಕೆ ಗಾಂಧಾರ ಶೈಲಿಯನ್ನು ಪರಿಚಯಿಸಿದವರು ಯಾರು? ಗಾಂಧಾರ ಶೈಲಿಯನ್ನ ಭಾರತಕ್ಕೆ ಗಾಂಧಾರ ಶೈಲಿಯನ್ನು ಪರಿಚಯಿಸಿದವರು ಯಾರು? ಕುಶಾನರು. 100%. ಭಾರತ ದೇಶಕ್ಕೆ ಗಾಂಧಾರ ಶೈಲಿಯನ್ನು ಪರಿಚಯಿಸಿದವರು ಕುಶಾನರು. ಹೇಳ್ತೀನಿ ಹೇಳ್ತೀನಿ, ಒಂದ್ಸರಿ ಪೂರ್ತಿ ಪ್ರಾಚೀನ ಭಾರತ ಇತಿಹಾಸ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು 10 ದಿನ. 10 ದಿನ ಎಲ್ಲ ಏನು, ಸಿಂಧೂ ನಾಗರಿಕತೆ, ವೇದ ನಾಗರಿಕತೆ, ಜೈನ ಧರ್ಮ, ಬೌದ್ಧ ಧರ್ಮ, 16 ಮಹಾಜನಪದಗಳು, ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಪರ್ಷಿಯನ್ನರು, ಗ್ರೀಕರು, ಓಕೆನಾ, ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ. ನನ್ನ ಜವಾಬ್ದಾರಿ ಅದು, ನನ್ನ ಕಳಕಳಿ ಅದು, ನಾ ಹೇಳೇ ಹೇಳ್ತೀನಿ. ಯು ಡೋಂಟ್ ವರಿ, ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬಿಟ್ರಿ. ಪ್ರಾಚೀನ ಭಾರತ ಇತಿಹಾಸನೇ ಒಂದು ಭಾಗ ಹೇಳ್ತೀನಿ. ಪ್ರಕಾಶ, ನಿನ್ ಕ್ಲಾಸ್ ಮುಗಿಲಿ, ಮೊದಲ ಮುಗಿಸ್ ಮೊದಲು ನಿನ್ ಕ್ಲಾಸ್. ಓಕೆ, ಇಲ್ಲ GK 2D ಬಿಡ್ತೀನಿ, ನಾ ಟೆಲಿಗ್ರಾಮ್ ಬಿಡ್ತೀನಿ ಬ್ರದರ್. ಸ್ವಲ್ಪ ಇದಾಗಿತ್ತು, ನಂದು ವರ್ಕ್ ಇತ್ತು ಇವತ್ತು, ಬುಕ್ ವರ್ಕ್ ಇತ್ತು, ಅದ್ರ ಸಲುವಾಗಿ ಅದು ವರ್ಕ್ ಮಾಡೋಕ್ಕಾಗಿಲ್ಲ. ಪ್ಲೀಸ್ ಬಿಡ್ತೀನಿ, ಟೆಲಿಗ್ರಾಮ್ ಬಿಡ್ತೀನಿ. ಓಕೆ ಓಕೆ ಓಕೆ. ಹಾ, ನೆಕ್ಸ್ಟ್ ಕ್ವಶನ್. ಬುದ್ಧ ಚರಿತೆ ಈ ಕೃತಿಯನ್ನು ಬರೆದವರು ಯಾರು? ಬುದ್ಧ ಚರಿತೆ, ಬುದ್ಧ ಚರಿತೆ ಈ ಕೃತಿಯನ್ನು ಬರೆದವರು ಯಾರು? ಎಕ್ಸಲೆಂಟ್, ಅಶ್ವಘೋಷ. ಅಶ್ವಘೋಷ ಬುದ್ಧ ಚರಿತೆಯನ್ನು ಬರೆದ ವರ್ಷ, ಅಶ್ವಘೋಷ ಬುದ್ಧ ಚರಿತೆಯನ್ನು ಬರೆದಂತ ವರ್ಷ. ವೆರಿ ಗುಡ್. 1052, 101, 1076. ವೆಂಕಟೇಶ, 1076 ಹೆಂಗಪ್ಪ? ಅಶ್ವಘೋಷ ಬುದ್ಧ ಚರಿತೆ ಬರೆದ ವರ್ಷ ಯಾವ್ದಂದ್ರೆ ಕ್ರಿಸ್ತ ಶಕ 100. 100ರಲ್ಲಿ. ಅದು ಎಲ್ಲಿ ಅಂದ್ರೆ ನಾಲ್ಕನೆಯ ಬೌದ್ಧ ಸಮ್ಮೇಳನದಲ್ಲಿ. ಓಕೆನಾ? ಎಸ್. ನಾಲ್ಕನೇ ಬೌದ್ಧ ಸಮ್ಮೇಳನ ಮಾಡಿದವರು ಯಾರು ಅಂದ್ರ ಕನಿಷ್ಕ. ಬರ್ಮುಡ ಟ್ರಯಾಂಗಲ್ ಬಗ್ಗೆ ಹೇಳಿ ಅಂತ. ಅದು ಬರ್ಮುಡ ಟ್ರಯಾಂಗಲ್ ಅಂಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ, ಪ್ರಪಂಚದಲ್ಲಿ ಅತ್ಯಂತ ಡೇಂಜರ್ ಏರಿಯಾ ಅದು. ನಾಲ್ಕು ಹಿಸ್ಟ್ರಿ ಕ್ವಶನ್ ಕೇಳಿದ್ದೀನಿ, ಜಿಯೋಗ್ರಫಿ ಬರೀ 17 ಕೆಲಸ ಒಟ್ಟ. ಬರ್ಮುಡ ಟ್ರಯಾಂಗಲ್ ಬಗ್ಗೆ ಎಷ್ಟು ಆಡ್ತಾ ಇರ್ಬೋದು ಅವ್ನು, ವಿಚಾರ ಮಾಡ್ರಿ. ಹಿಸ್ಟ್ರಿ ಬಗ್ಗೆ ಕ್ವಶನ್ ಕೇಳಾಗತ್ತೀನಿ, ಬರ್ಮುಡ ಟ್ರಯಾಂಗಲ್ ಬಗ್ಗೆ ಹೇಳಂತ. ನನ್ನ ಶಿಷ್ಯ ಬಳಗನೇ ಹೆಂಗೆ ಅದ, ಒಟ್ಟಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಇರ್ಲಿ ಇಲ್ಲಿ. ಬರ್ಮುಡ ಟ್ರಯಾಂಗಲ್ ಎಂಬುದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತ ಜಗತ್ತಿನ ಅತ್ಯಂತ ಡೇಂಜರ್ ಏರಿಯಾ ಅದು. ಅಲ್ಲಿ ಯಾರು ಕರೆದ್ರು ಹೋಗ್ಬಾರದು ನೀವು. ಅದರ ಪಕ್ಕದಲ್ಲಿ ಹರಿಯುವಂತ ಒಂದು ಉಷ್ಣೋದಕ ಪ್ರವಾಹ ಯಾವುದು ಅಂದ್ರೆ ಗಲ್ಫ್ ಸ್ಟ್ರೀಮ್ ಅನ್ನುವಂಥ ಉಷ್ಣೋದಕ ಪ್ರವಾಹ, ನೆನ್ಪಿಡಿ. ಅವ್ ನೋಡ್ ಸರ್, ಹೋಗಲ್ಲ ನನ್ನ ಶಿಷ್ಯ ಬಳಗ ಹಂಗೆ, ಅದು ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್, ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಜೀರೋ ಪರಿಚಯಿಸಿದವರು ಯಾರು? ಪ್ರಪಂಚಕ್ಕೆ ಜೀರೋ ಪರಿಚಯಿಸಿದವರು ಯಾರು? ಜಾಗತಿಕ ಮಟ್ಟಕ್ಕೆ ಜೀರೋವನ್ನು ಪರಿಚಯಿಸಿದವರು? ಆರ್ಯಭಟ್ಟ. ಏ ವೆಂಕಟೇಶ್, ನೀ ಏನ್ ಆನ್ಸರ್ ಹೇಳಿದ್ವಿ ವೆಂಕಟೇಶ? ವೆಂಕಟೇಶ್ ಆನ್ಸರ್ ಏನ್ ಹೇಳಿ ನಮ್ಮ? ಬಹಳ ಚೆನ್ನಾಗಿ ಆನ್ಸರ್ ಹೇಳಿದ್ದಾರೆ ಬಹುತೇಕ ವಿದ್ಯಾರ್ಥಿಗಳು. ಆರ್ಯಭಟ್ಟ ಅಂತರೂ ಅಲ್ಲ, ಆರ್ಯಭಟ್ಟ ಅಲ್ಲ. ಏ ಭಾರತೀಯರಂತೆ ಯಾಕ? ಎಕ್ಸಲೆಂಟ್ ಎಕ್ಸಲೆಂಟ್, ಶಬಾಶ್. ಬ್ರಹ್ಮಗುಪ್ತ 100%. ಬ್ರಹ್ಮಗುಪ್ತ, ಬ್ರಹ್ಮಗುಪ್ತ ಪ್ರಪಂಚಕ್ಕೆ
ಜೀರೋ ಪರಿಶೇಷದಂತ ವ್ಯಕ್ತಿ ಯಾರಂದ್ರ ಬ್ರಹ್ಮಗುಪ್ತ. ಬ್ರಹ್ಮಗುಪ್ತ ಪ್ರಪಂಚಕ್ಕೆ ನೆನ್ಪಿಡಿ, ಈತನನ್ನ ಭಾರತದ ಐನ್ಸ್ಟೈನ್ ಅಂತ ಕರೀತಾರೆ, ಸಾರಿ ನ್ಯೂಟನ್, ಸಾರಿ ಈತನ್ನ ಭಾರತದ ನ್ಯೂಟನ್ ಅಂತ ಕರೀತಾರೆ. ಹೇಳ್ತೀನಿ ಹೇಳ್ತೀನಿ ಶ್ರೀನಿವಾಸ್ ಬಡಿಗರ್ ಹೇಳ್ತೀನಿ. ಭಾರತ ನ್ಯೂಟನ್ ಯಾರಂದ್ರ ಬ್ರಹ್ಮಗುಪ್ತ. ಬ್ರಹ್ಮಗುಪ್ತ ಟೆಲಿಗ್ರಾಮ್ ನಿಮ್ ಎಸ್ ಬಿ ಜಿಯೋಗ್ರಫಿ ಕೇಳಬೇಡ್ರಿ ಪ್ಲೀಸ್, ನಾ ಏನ್ ಹೇಳಕತ್ತೀನಿ ಕೇಳಿ. ಈತನನ್ನ ಭಾರತ ದೇಶದ ನ್ಯೂಟನ್ ಅಂತ ಕರೀತಾರೆ. ಹಾಗಾದ್ರೆ ಭಾರತ ಐನ್ಸ್ಟೈನ್ ಯಾರು? ಭಾರತ ಐನ್ಸ್ಟೈನ್ ಯಾರು? ಕರೆಕ್ಟ್ ಆನ್ಸರ್ ಹೇಳ್ಬೇಕಾ? ತಪ್ಪು ತಪ್ಪು ಹೇಳಕ್ ಹೋಗ್ಬಿಡಿ. ಎಕ್ಸಲೆಂಟ್ ನಾಗಾರ್ಜುನ. ನಾಗಾರ್ಜುನನ್ನ ಭಾರತದ ಐನ್ಸ್ಟೈನ್ ಅಂತ ಕರೀತಾರೆ. ಶಬಾಷ್, 100%. ಹಾಗಾದ್ರೆ ಭಾರತದಲ್ಲಿ ಆಯುರ್ವೇದಿಕ್ ನಿಘಂಟ ಎಂಬ ಕೃತಿಯನ್ನು ಬರೆದವರು ಯಾರು? ಆಯುರ್ವೇದಿಕ್ ನಿಘಂಟ, ಆಯುರ್ವೇದಿಕ್ ನಿಘಂಟ ಕವಿತಾ ಪಾಟೀಲ್ ಅವರೇ. ಚರಕ ಅಂತ ಹೇಳಿದ್ರಿ ಸ್ವಲ್ಪ. ಏ ವೆಂಕಟೇಶ ಯಾಕಪ್ಪ ಆಯುರ್ವೇದಿಕ್ ನಿಘಂಟ? ಎಕ್ಸಲೆಂಟ್ ಎಕ್ಸಲೆಂಟ್. ಧನ್ವಂತರಿ ನೆನ್ಪಿಡಿ, ಧನ್ವಂತರಿ ಧನ್ವಂತರಿ. ಈತನನ್ನ ವೈದ್ಯ ಶಾಸ್ತ್ರದ ಪಿತಾಮ ಅಂತ ಕರೀತಾರೆ. ವೈದ್ಯ ಶಾಸ್ತ್ರದ ಪಿತಾಮ ಯಾಕೆ ಅನ್ಸರ್ ಮಾಡ್ಕೋಬೇಡಿ, ಕರೆಕ್ಟ್ ಆನ್ಸರ್ ಹೇಳ್ಬೇಕು. ಕವಿತಾ ಪಾಟೀಲ್ ಮತ್ತು ವೆಂಕಟೇಶ ಕರೆಕ್ಟ್ ಆನ್ಸರ್ ಹೇಳ್ಬೇಕು. ಓಕೆ 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 ಧನ್ವಂತರಿ ಧನ್ವಂತರಿ. ಈತನನ್ನ ಆಯುರ್ವೇದದ ನಿಘಂಟ ಅನ್ನುವಂತ ಕೃತಿಯನ್ನು ಬರೀತಾನೆ. ಈತನನ್ನ ವೈದ್ಯ ಶಾಸ್ತ್ರದ ಪಿತಾಮ ಅಂತ ಕರೀತಾರೆ. ಓಕೆ. ಪ್ರಪಂಚದಲ್ಲಿ ಸೂರ್ಯಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು, ಪ್ರಪಂಚದಲ್ಲಿ ಸೂರ್ಯಕೇಂದ್ರ ಸಿದ್ಧಾಂತ ಮಂಡಿಸಿದಂತ ವ್ಯಕ್ತಿ ಕೋಪರ್ನಿಕಸ್. ವೆರಿ ಗುಡ್. ಕೋಪರ್ನಿಕಸ್ ಅನ್ನಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಮಂಡಿಸಿದ್ರು ಒಬ್ರು ಭಾರತ ದೇಶದಲ್ಲಿ. ಎಸ್ ವೆರಿ ಗುಡ್. ಆರ್ಯಭಟ್ಟ. ಆರ್ಯಭಟ್ಟ ಎಸ್ ವೆರಿ ಗುಡ್. ಆರ್ಯಭಟ್ಟ ಅನ್ನುವಂಥ ವ್ಯಕ್ತಿ ಆರ್ಯಭಟ್ಟಿಯಂ ಸೂರ್ಯಕೇಂದ್ರ ಸಿದ್ಧಾಂತ ಅನ್ನುವಂತ ಕೃತಿಯನ್ನು ಬರೆದು ಆ ಮೂಲಕ ಅದನ್ನ ಮಂಡಿಸಲಾಗಿತ್ತು ಅಂತ. ಬ್ರಹ್ಮಗುಪ್ತನ ಪ್ರಸಿದ್ಧವಾದ ಕೃತಿ ಯಾವುದು? ಬ್ರಹ್ಮಗುಪ್ತನ ಪ್ರಸಿದ್ಧವಾದ ಕೃತಿ, ಬ್ರಹ್ಮಗುಪ್ತನ ಪ್ರಸಿದ್ಧವಾದ ಕೃತಿ ಯಾವುದು? ನಿಮ್ದು ಟವರ್ ಹೆಚ್ಚು ಕಡಿಮೆ ಇರಬಹುದು, ನಾ ಕೇಬಲ್ ಹಾಕ್ಸಿನಿ, 5,000 ರೂಪಾಯಿ ಖರ್ಚು ಮಾಡಿ ನಿಮ್ ಸಲುವಾಗಿ. ಈ ಸರಿ ಹತ್ರ ಎಲ್ಲಿ ಹುಚ್ಚುತ್ತಾರ ತೆಲಿಕಟ್ಟು. ಈ ಡೊಂಗಲ್ ಇತ್ತು ಮೊದಲ, ಇದು ಡೊಂಗಲ್ ತೆಗೆದಿನಿ, ಇದನ್ನು ಡೊಂಗಲ್ ತೆಗೆದು ಈಗ ಏನಾಕಿನಿ ಅಂದ್ರೆ ಕೇಬಲ್ ಹಾಕಿ. ಈಗ ನಿಮ್ ಸಲುವಾಗಿ ಕೇಬಲ್ ರೆಡಿ ಮಾಡಿ ಕೇಬಲ್ ಹಾಕ್ಸಿನಿ ನೋಡಿ. ಇಲ್ಲಿ ಇನ್ನು ಮ್ಯಾಗ ಎಂದೂ ಇದು ಆಗಲ್ಲ, ಇದು ಭಾರತ ಬಿ ಎಸ್ ಎನ್ ಎಲ್ ಅದು. ಇದು ನಾ ಅದಕ್ಕೆ ನಿನ್ನಿಂದ ಗ್ಯಾರಂಟಿ ಕೊಟ್ಟಿನಿ ನಿಮ್ಗೆ, ಎಪ್ಪ ಗಿಪ್ಪ ಏನೂ ಇಲ್ಲ, ನಿಮ್ಮ ಟವರ್ ಪ್ರಾಬ್ಲಮ್. ಇನ್ನು ಮ್ಯಾಗ ನನ್ನ ಮ್ಯಾಗ ಬರಂಗಿಲ್ಲ ಒಟ್ಟ ನೀನು. ನನಗೆಲ್ಲರ ಧ್ವನಿ ಕೇಳಂಗಿಲ್ಲ, ಟವರ್ ಕೇಳಂಗಿಲ್ಲ, ಸುಮ್ಮ ಬಂದ್ ಮಾಡಿ ಮುಕೊಂಡ್ಬಿಟ್ರಿ ಗಪ್ಪನ. ಉಳಿದ ಹುಡುಗರು ತೊಂದರೆ ಮಾಡಕ್ಕೋಗ್ಬೇಡಿ. ನಮ್ಮ ಬಿ ಎಸ್ ಎನ್ ಎಲ್ ನಮ್ಮ ಹೆಮ್ಮೆ, ಪಣ ತೊಟ್ಟು ನಿಂತೀವಿ ಅದ್ರ ಸಲುವಾಗಿ ನಾವು. ಹಾ ನೆಕ್ಸ್ಟ್ ಕ್ವಶನ್. ಏನಿಲ್ಲ ಹಂಗೇನಿಲ್ಲ, ದೇವ್ರ ಮ್ಯಾಗ ಅದನಲ್ಲಿ, ಅವ ಇದ್ದಾಗ ನಮ್ಗೇನು ಮಾಡಕ್ಕ, ನಾ ಗಾಢ, ನಾ ಯಾರು ಅಲ್ಲ. ಓಕೆ. ಬ್ರಹ್ಮ ಎಸ್ ಅನಿಲ್ ಅಣ್ಣಿಗೇರಿ, 100% ರೈಟ್ ಆನ್ಸರ್. ಬ್ರಹ್ಮಸ್ಫೋಟ ಸಿದ್ಧಾಂತ, 100 ಕ್ಕೆ 100 ಸತ್ಯ. ಬ್ರಹ್ಮಸ್ಫೋಟ ಸಿದ್ಧಾಂತ ಎಂಬ ಕೃತಿಯನ್ನು ಬರೆದವರು ಯಾರಂದ್ರೆ ಬ್ರಹ್ಮಗುಪ್ತ. ಇದರ ಮೇಲೆ ಸಾಕಷ್ಟು ಪ್ರಶ್ನೆ ಆಗಿದೆ. ಭಾರತದ ಕಾಳಿ, ಇದು ಭಾರತದ ವಿಲಿಯಂ ಶೇಕ್ಸ್ಪಿಯರ್ ಯಾರು? ಭಾರತ ವಿಲಿಯಂ ಶೇಕ್ಸ್ಪಿಯರ್. ಕಾಳಿದಾಸ. ವೆರಿ ಗುಡ್, ಕಾಳಿದಾಸ. ಹಾಗಾದ್ರೆ ಕಾಳಿದಾಸನ ಕೃತಿಗಳನ್ನ ಬರೀತೀನಿ, ಹೇಳ್ತೀನಿ ಸ್ನೇಹಿತರು. ಅದ್ರಾಗ ಯಾವುದು ಕಾವ್ಯ ಅಂತ ಹೇಳ್ಬೇಕು ನೀವು? ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿ ಮಿತ್ರ, ಋತು ಸಂಹಾರ. ಇದರಲ್ಲಿ ಯಾವುದು ಕಾವ್ಯ? ಅಭಿಜ್ಞಾನ ಶಾಕುಂತಲ ಮತ್ತೆ ಮಾಳವಿಕಾಗ್ನಿ ಮಿತ್ರ ಮತ್ತು ಋತು ಸಂಹಾರ, ಇದರಲ್ಲಿ ಯಾವುದು ಕಾವ್ಯ? ಎಕ್ಸಲೆಂಟ್. ಋತು ಸಂಹಾರ ಅನ್ನೋದು ಕಾವ್ಯ. ಅವರು ಬರೆದದ್ದು 4 ಕೃತಿಗಳು ಕಾವ್ಯಗಳಾದ ಸ್ನೇಹಿತರೆ. ಕುಮಾರ ಸಂಭವ ಅನ್ನುವಂಥದ್ದು ಒಂದು ಕಾವ್ಯ, ಕುಮಾರ ಸಂಭವ. ಮೇಘದೂತ ಸಂದೇಶ ಅನ್ನುವಂಥದ್ದು ಒಂದು ಕಾವ್ಯ. ಋತು ಸಂಹಾರ ಅನ್ನುವಂಥದ್ದು ಕಾವ್ಯ. ರಘುವಂಶ ಅನ್ನುವಂಥದ್ದು ಕಾವ್ಯ. ಉಳಿದದ್ದೆಲ್ಲ ಏನು ಅಂದ್ರೆ
ಅವರು ಬರೆದಂತ ಅದ್ಭುತವಾದ ನಾಟಕಗಳು. ನಾಟಕ ಎಸ್ ಸತಿ ಪದ್ಧತಿಯ ಬಗ್ಗೆ ಉಲ್ಲೇಖ ಮಾಡುವಂತ ಶಾಸನ ಯಾವುದು? ಸತಿ ಪದ್ಧತಿಯ ಬಗ್ಗೆ, ಸತಿ ಪದ್ಧತಿಯ ಬಗ್ಗೆ ಉಲ್ಲೇಖನ ಮಾಡುವಂತ ಶಾಸನ ಯಾವುದು? ಶಬಾಶ್, ವೆರಿ ಗುಡ್. ಯರಾನ್ ಶಾಸನ, 100% 100% ಸತ್ಯವಾದ ಉತ್ತರ. ಸ್ನೇಹಿತರೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಈ ಕಬ್ಬಿಣವನ್ನು ಬಳಕೆ ಮಾಡಿದ ಕೀರ್ತಿ ಯಾರಿಗೆ ಸಲ್ತದೆ? ಕಬ್ಬಿಣ ಬಳಕೆ ಮಾಡಿದ ಕೀರ್ತಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ. ಎಕ್ಸಲೆಂಟ್, ಆರ್ಯರು. ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಜನಗಣತಿ ಮಾಡಿದವರು ಯಾರು? ಜನಗಣತಿ ಮಾಡಿದವರು ಯಾರು? ಜನಗಣತಿ. ಎಕ್ಸಲೆಂಟ್. ಮೌರ್ಯ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ. ಯಾವ ದೊರೆಯನ್ನ, ಭಾರತದ ಯಾವ ದೊರೆಯನ್ನ ವಿಕ್ರಮಾದಿತ್ಯ ಅಂತ ಕರೀತಿದ್ರು? ವಿಕ್ರಮಾದಿತ್ಯ. ವಿಶ್ವದಲ್ಲಿ ಭಾರತ ಫಸ್ಟ್, ಜಾಗತಿಕ ಮಟ್ಟದಲ್ಲಿ ಈಜಿಪ್ತಿಯನ್ನರು ರವಿ, ಪ್ರಪಂಚದಲ್ಲಿ ಈಜಿಪ್ತಿಯನ್ನರು, ಭಾರತ ದೇಶದಲ್ಲಿ ಮೌರ್ಯರು. ಓಕೆನಾ? ಅಲ್ಲಲ್ಲ, ರೋಮನರಲ್ಲ, ಈಜಿಪ್ತಿಯನ್ನರು. ಈಜಿಪ್ತಿಯನ್ನರು ನಂತರ ರೋಮನ್ನರು, ಇತ್ತೀಚೆಗೆ ಉಲ್ಲೇಖಗಳನ್ನ ಪ್ರೂವ್ ಮಾಡಿದ್ದಾರೆ. ಎಕ್ಸಲೆಂಟ್. ಎರಡನೇ ಚಂದ್ರಗುಪ್ತನನ್ನ ವಿಕ್ರಮಾದಿತ್ಯ ಅಂತ ಕರೀತಿದ್ರು, ವಿಕ್ರಮಾದಿತ್ಯ. ಎಕ್ಸಲೆಂಟ್. ಏ, ಆರನೇ ವಿಕ್ರಮಾದಿತ್ಯ ಬೇರೆ, ಬಸವರಾಜ, ಬಸವರಾಜ ಮಹಾದೇವರವೇ. ಆರನೇ ವಿಕ್ರಮಾದಿತ್ಯ ಅಂದ್ರೆ ನಮ್ಮ ಕಲ್ಯಾಣ ಚಾಲುಕ್ಯ ಮನೆತನ. ವಿಕ್ರಮಾದಿತ್ಯ ಯಾರು ಅಂತಂದ್ರೆ ಎರಡನೇ ಚಂದ್ರಗುಪ್ತನನ್ನ ಕರಿತಿದ್ರು, ಎರಡನೇ ಚಂದ್ರಗುಪ್ತ. ಗುಪ್ತ ಸಾಮ್ರಾಜ್ಯದ ಮನೆತನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆ, ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು? ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ. ಬೇಗ ಬೇಗ ಬೇಗ. ಪಾಹಿಯಾನ, 100%. ಸುಲೇಮಾನ್ ಅಲ್ಲ, ಸುಲೇಮಾನ ಯಾರು? ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ವ್ಯಕ್ತಿ ಸುಲೇಮಾನ್. ಸುಲೇಮಾನ್ ಅಲ್ಲ, ಪಾಹಿಯಾನ ರೈಟ್ ಆನ್ಸರ್, ಪಾಹಿಯಾನ. ಇನ್ನೊಂದು ಕ್ವಶನ್, ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು? ಎಸ್, ಗೋಕೋಕಿ ರೈಟ್ ಆನ್ಸರ್, ಗೋಕೋಕಿ ಅವನ ಕೃತಿ. ಶಬಾಶ್ ವೆಂಕಟೇಶ್, 100%. ಅಶ್ವಿನಿ, ರಘುಗೌಡ, ರಘುನಾಥ, ಪ್ರವೀಣ, ಈರಣ್ಣ, ಮಧು, ಶಬಾಶ್, ವಿ ಎ ಸ್ಮಿತ್, ಜ್ಯೋತಿ ಸಾವಳಗಿ. ಎಸ್, ವೆರಿ ಗುಡ್. ಗುರು, ಸುನಿಲ, ಸಿದ್ದು, 100%, 100%. ಆರಿಫ್, ಶಬಾಶ್, ಎಸ್, ವಿ ಎ ಸ್ಮಿತ್. ವಿ ಎ ಸ್ಮಿತ್ನನ್ನ, ವಿ ಎ ಸ್ಮಿತ್ನನ್ನ, ಎಸ್, ಭಾರತ ದೇಶದ ಎಸ್ ಸಮುದ್ರಗುಪ್ತನನ್ನ ಭಾರತ ನೆಪೋಲಿಯನ್ ಎಂದು ಕರೆದವರು ಯಾರಂದ್ರ ವಿ ಎ ಸ್ಮಿತ್. ಬುದ್ಧನನ್ನ ಏಷ್ಯಾದ ಬೆಳಕು ಎಂದು ಕರೆದವರು ಯಾರು? ಬುದ್ಧನನ್ನ ಏಷ್ಯಾದ ಬೆಳಕು ಎಂದು ಕರೆದವರು ಯಾರು? ಬುದ್ಧನನ್ನ ಏಷ್ಯಾದ ಬೆಳಕು ಎಂದು ಕರೆದವರು ಯಾರು? ಅರ್ನಾಲ್ಡ್, 100%, 100%. ಅರ್ನಾಲ್ಡ್ ರೈಟ್ ಆನ್ಸರ್, ಅರ್ನಾಲ್ಡ್. ಕೃಷ್ಣ ಚರಿತೆ ಅಥವಾ ಕವಿರಾಜ ಎಂಬ ಬಿರುದು ಯಾರಿಗಿತ್ತು? ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು? ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು? ಕೃಷ್ಣ ಚರಿತೆ, ಕೃಷ್ಣ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು? ಎಕ್ಸಲೆಂಟ್. ಸಮುದ್ರಗುಪ್ತ ರೈಟ್ ಆನ್ಸರ್, ಸಮುದ್ರಗುಪ್ತ. ಭಾರತಕ್ಕೆ ಮೊಟ್ಟ ಮೊದಲು ಬಾರಿಗೆ ಚಿನ್ನದ ನಾಣ್ಯವನ್ನು ಪರಿಚಯಿಸಿದವರು, ಭಾರತಕ್ಕೆ ಮೊದಲು ಬಾರಿಗೆ ಚಿನ್ನದ ನಾಣ್ಯವನ್ನು ಪರಿಚಯಿಸಿದವರು ಯಾರು? ಚಿನ್ನದ ನಾಣ್ಯವನ್ನ ಮೌರ್ಯರು ಅಂತರೂ ಅಲ್ಲ. ಎಕ್ಸಲೆಂಟ್. ಚಿನ್ನದ ನಾಣ್ಯವನ್ನು ಪರಿಚಯಿಸಿದವರು ಎರಡನೇ ವಿಮ್ ಕಡಪಿಸಸ್, ಎರಡನೇ ವಿಮ್ ಕಡಪಿಸಸ್. ಕ್ರಿಸ್ತ ಶಕ 78 ಇದನ್ನು ಯಾವ ಶಕೆ ಅಂತ ಕರೀತಾರೆ? ಯಾವ ಶಕೆ? ಎಸ್, ವೆರಿ ಗುಡ್. ಎರಡನೇ ವಿಮ್ ಕಡಪಿಸಸ್, ಶ್ರೀನಿವಾಸ, ಎರಡನೇ ವಿಮ್ ಕಡಪಿಸಸ್. ಶಕ ವರ್ಷ ಯಾರು ಆರಂಭ ಮಾಡಿದ್ರೆ ಇದನ್ನ? ಕನಿಷ್ಕ, ಕನಿಷ್ಕ. ಎಸ್, ವೆರಿ ಗುಡ್. ಕನಿಷ್ಕ ಇದನ್ನ ಆರಂಭ ಮಾಡಿದಂತ ವ್ಯಕ್ತಿ. ಎಸ್. ಹಾಗಾದ್ರೆ ಕುಶಾನರು ಮೂಲತಃ ಯಾವ ದೇಶದವರು? ಕುಶಾನರು ಮೂಲತಃ ಯಾವ ದೇಶದವರು?
ಕುಶಾನ ಮೂಲತ ಯಾವ ದೇಶದವರು, ಯಾವ ಪಂಗಡಕ್ಕೆ ಸೇರಿದ್ರು? ಮಧ್ಯ ಏಷ್ಯಾದ. ರೈಟ್, ಮಧ್ಯ ಏಷ್ಯಾ ರೈಟ್ ಆನ್ಸರ್. ಯೂಚಿ ಪಂಗಡ 100%, ಯೂಚಿ ಪಂಗಡ ಮಧ್ಯ ಏಷ್ಯಾದ ಯೂಚಿ ಪಂಗಡಕ್ಕೆ ಸೇರಿದಂತ ವ್ಯಕ್ತಿಗಳು. ಶುಂಗ ಸಂತತಿಯ ಸ್ಥಾಪಕ ಯಾರು? ಶುಂಗ ಸಂತತಿಯ ಸ್ಥಾಪಕ, ಶುಂಗ ಸಂತತಿಯ ಸ್ಥಾಪಕ. ಎಸ್, ಎಕ್ಸ್, ಎಕ್ಸಲೆಂಟ್. ಪುಷ್ಯ ಮಿತ್ರ ಶುಂಗ ಅಂತ ಕರಿತೀವಿ. ಕಣ್ಣುವ ಸಂತತಿಯ ಸ್ಥಾಪಕ ಯಾರು? ಕಣ್ಣುವ ಸಂತತಿಯ ಸ್ಥಾಪಕ, ಕಣ್ಣುವ ಸಂತತಿಯ ಸ್ಥಾಪಕ ವಾಸುದೇವ ಕಣ್ಣುವ. ಎಸ್, ಎಷ್ಟು ಜನ ಚೆನ್ನಾಗಿ ಓದಿರಪ್ಪ, ಶಬಾಷ್. ಇನ್ನೊಂದು ಬೇರೆದರ ಆನ್ಸರ್ ನೋಡಿ ಹೇಳಕ್ ಹೋಗ್ಬೇಡಿ ದಯವಿಟ್ಟು, ನಿಮ್ಮ್ಯಾಗ ನನ್ಗೆ ಅಭಿಮಾನ ಇದೆ. ಒಬ್ಬರ ಆನ್ಸರ್ ಹೇಳಿ ಅದ್ರ ಕೆಳಗೆ ಆನ್ಸರ್ ಕಾಪಿ ಮಾಡಬೇಡಿ, ಎಷ್ಟು ಬರ್ತಾ ಸ್ವಂತ ಹೇಳಕ್ ಪ್ರಯತ್ನ ಮಾಡ್ರಿ. ಹಾ, ಎಸ್ ಎಸ್, ನಿಮ್ ಸ್ವಂತ ಬರ್ತೈತೆ ಅಂತ ಸಾಕು ನಂಗೆ, ಅದೇ ಖುಷಿ, ಅದೇ ಹೆಮ್ಮೆ. ಬರಲಂದ್ರೆ ಓಕೆ, ಬರಲಂದ್ರೆ ತಪ್ಪು, ನಾವು ದಡ್ಡ ಅನ್ಕೋಬಾರದು. ಬರಲಂದ್ರೆ ನಾವು ಓದಿಲ್ಲ ಅಂತ ಅನ್ಕೋಬೇಕಷ್ಟೇ. ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಸಂಸ್ಕೃತ ಶಾಸನ ಯಾವುದು? ಹಾ, ಗೊತ್ತಿಲ್ಲ ಗೊತ್ತಿಲ್ಲ, ಓಕೆ ಗೊತ್ತಿಲ್ಲ, ಓದೋಣ, ಚಂದ ಓದೋಣ, ನಾ ಅದೇನಿ, ಯು ಡೋಂಟ್ ವರಿ, ವಿಚಾರ ಮಾಡಕ್ ಹೋಗ್ಬೇಡಿ, ನಾ ಹೇಳ್ಕೊಡ್ತೀನಿ. ತಾಳಗುಂದ ಶಾಸನ ರವಿ, ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಎಸ್, ಜುನಾಗಢ ಶಾಸನ 100%, ಜುನಾಗಢ. ಜುನಾಗಢ ಶಾಸನ ಅಂದ್ರೆ ಒಂದೇ, ಅದನ್ನ ಗಿರಿನಾರ ಶಾಸನ ಅಂತ ಕರೀತಾರೆ. ಗಿರಿನಾರ ಶಾಸನ ಅಂದ್ರೆ ಒಂದೇ, ಜುನಾಗಢ ಶಾಸನ ಅಂದ್ರೆ ಒಂದೇ. ಯಾರ ಕಾಲ ನಿರ್ಮಾಣಗೊಂಡಿತ್ತದು? ಯಾರ ಕಾಲದಲ್ಲಿ? ಅಲ್ಲ, ಕಾರವೆಲ್ಲ ಅಲ್ಲ, ರುದ್ರದಾಮನ್ ನಾಯಕ್, ಸಿ ನಾಯಕರ್ ಅವರು. ಶಿವಮೊಗ್ಗ ರಿಜ್ವಾನ, ಅದು ಶಿವಮೊಗ್ಗದಲ್ಲಿ, ಅದು ಬೇರೆ, ಶಿವಮೊಗ್ಗದಲ್ಲಿರೋದು ಬೇರೆ ಅದು. ರುದ್ರದಾಮನ್ ರೈಟ್ ಆನ್ಸರ್, ರುದ್ರದಾಮನ್. ಎಕ್ಸಲೆಂಟ್. ರುದ್ರದಾಮನ್ ಯಾವ ಮನೆತನದ ಪ್ರಸಿದ್ಧ ದೊರೆ? ರುದ್ರದಾಮನ್ ಯಾವ ಮನೆತನದ ಪ್ರಸಿದ್ಧ ದೊರೆ? ಜುನಾಗಢ ಗುಜರಾತ್ ರಾಜ್ಯದಲ್ಲಿ ಇದೆ. ಆನಂದ ಶಕರು, ಶಕರು ರೈಟ್ ಆನ್ಸರ್, ಶಕರು. ಓದಿರಿ, ಚೆನ್ನಾಗಿ ಓದಿರಿ, ಅದ್ರಾಗೇನು ಎರಡು ಮಾತಿಲ್ಲ. ಇನ್ನೂ ಓದ್ರಿ, ನಾ ಹೆಲ್ಪ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಓದಬೇಕು, ಯಾವ ಕ್ವಶನ್ಗಳು ಮಿಸ್ ಆಗಬಾರ್ದು. ಸಾಂಚಿ, ಸಾಂಚಿ ಕೇಳಿರ್ಬೋದು ನೀವು, ಸಾಂಚಿ ಸ್ತೂಪ. ಇದನ್ನ ಭಾರತ, ಇದರ ಒಂದು ವಿಶೇಷ ಏನು ಸಾಂಚಿ ಸ್ತೂಪ? ಸಾಂಚಿ ಸ್ತೂಪ, ಸ್ತೂಪಗಳು 84,000 ಸ್ತೂಪಗಳು ದೊರೆತಿವೆ, 84,000 ಸ್ತೂಪಗಳದವೆ. ಸಾಂಚಿ ಸ್ತೂಪದ ವಿಶೇಷ ಏನು? ಬಿಗ್ಗೆಸ್ಟ್, ಅತಿ ದೊಡ್ಡ ಸ್ತೂಪ, 100%. ಇದು ಗಾಂಧಾರ ಶೈಲಿಯಲ್ಲಿದೆ, ಅತಿ ದೊಡ್ಡ ಸ್ತೂಪ. ಎಸ್, ಅತಿ ದೊಡ್ಡ ಸ್ತೂಪ ಯಾವುದಂದ್ರ ಸಾಂಚಿ ಸ್ತೂಪ. ಭಾರತದ ಪ್ರಥಮ ರಾಷ್ಟ್ರೀಯ ದೊರೆ ಯಾರು? ಭಾರತದ ಪ್ರಥಮ ರಾಷ್ಟ್ರೀಯ ದೊರೆ, ಭಾರತದ ಪ್ರಥಮ ರಾಷ್ಟ್ರೀಯ ದೊರೆ, ಶಬಾಷ್, ಅಶೋಕ. ಅಶೋಕನನ್ನ ಭಾರತದ ಪ್ರಥಮ ರಾಷ್ಟ್ರೀಯ ದೊರೆ ಅಂತ ಕರೀತಾರೆ. ಸ್ನೇಹಿತರೆ, ಇವತ್ತ ನಾನು ಬಹಳ ನಿಮಗೆ ಕ್ವಶನ್ಗಳನ್ನು ಕೇಳಿದೆ, ಇರಲಿ. ಸತೀಶ್ ಸರ್, ಒಂದ್ ನಿಮಿಷ ಬನ್ನಿ, ನನ್ನ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ ಇವತ್ತು, ಅದಕ್ಕೆ ನಾ ಇಲ್ಲಿಗೆ ಕ್ಲಾಸ್ ಮುಗಿಸ್ತಾ ಇದ್ದೇನೆ. ಒಂದ್ ಸ್ವಲ್ಪ ನಾವು ಬುಕ್ಕದ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಆ ಸಲುವಾಗಿ. ನನ್ನ ಆತ್ಮೀಯ, ಹಾ, ಸಿಂಹ ಸರ್ ಬಂದಾರ, ಬನ್ನಿ ಬನ್ನಿ ಬನ್ನಿ, ಒಂದ್ ನಿಮಿಷ. ನನ್ನ ಆತ್ಮೀಯ ಸ್ನೇಹಿತರು ಸತೀಶ್ ಬೆನಕಟ್ಟಿ ಸರ್ ಅಂತೇಳಿ. ಓಕೆ ಓಕೆ ಓಕೆ, ಇಲ್ಲಿ ನೋಡ್ರಿ, ಹಂಗ ನಮಸ್ಕಾರ, ಹೆಂಗ್ ಬರ್ತಾವ ನೋಡ್ರಿ. ನಮಸ್ಕಾರ. ಓಕೆ 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 ಓಕೆ, ಥ್ಯಾಂಕ್ಸ್ ಥ್ಯಾಂಕ್ಸ್. ಓಕೆ ಓಕೆ ಓಕೆ, ಇವರು ಸುಮಾರು ವರ್ಷಗಳಿಂದ ಅದ್ಭುತವಾಗಿ ಕ್ವಾಲಿಟಿ ಹೇಳ್ತಾರೆ ಸರ್ ಕ್ಲಾಸ್, ನಾನು ಕುಂತೀನಿ. ಎಲ್ಲರಿಗೂ ನಮಸ್ಕಾರ, ಹಾಯ್ ಹಾಯ್. ಓಕೆ 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 ಓಕೆ, ಎಲ್ಲರಿಗೆ ಧನ್ಯವಾದ. ಎಲ್ಲರು ಹೊಸ ವಿದ್ಯಾರ್ಥಿ, ನಮ್ಮ ವೆಂಕಟೇಶ್ ಎಲ್ಲ ಹಲೋ ಹಲೋ ಆಗುತ್ತಾರೆ ನೋಡ್ರಿ. ಓಕೆ ಓಕೆ, ಇಲ್ಲ ಆತ್ಮೀಯ ಸ್ನೇಹಿತರು. ಓಕೆ ಓಕೆ ಓಕೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡಿರತಕ್ಕಂತ ಒಂದು ಉಪನ್ಯಾಸಕರು, ಭಾರತದ ಸಂವಿಧಾನವನ್ನ ಬೋಧನೆ ಮಾಡ್ತಾರೆ. ಹಲೋ ಹಲೋ ಹಲೋ, ಕಾಕ ಅಂತ ನೋಡಲ್ಲಿ. ಓಕೆ ಓಕೆ, ಸಿಂಹ ಬೆಂಕಿ ಅಂತ ನೋಡಿ. ಓಕೆ ಓಕೆ ಓಕೆ, ಶುಭರಾತ್ರಿ ಸರ್. ನಿಮ್ಮನ್ನು ಉದ್ದೇಶಿಸಿ ಒಂದ್ ಎರಡು ನಿಮಿಷ ಮಾತಾಡ್ತಾರೆ, ಕೇಳ್ಬಿಡಿ. ಒಂದೆರಡು ನಿಮಿಷ ಯಾವ್ದಾದ್ರು ಓದಬೇಕು, ಏನೇನು ಒಂದ್ ಎರಡು ನಿಮಿಷ ಹೇಳ್ಬಿಡಿ ಸರ್. ಹಾಯ್ ಫ್ರೆಂಡ್ಸ್, ತುಂಬಾ ಜಿಯಾಗ್ರಫಿ ಸರ್,
ಆಲ್ರೌಂಡರ್ ಇತಿಹಾಸ ಬಗ್ಗೆ ಕೂಡ ನೀವು ಬೋಧನೆ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನ ತಾವೆಲ್ಲರೂ ಪಡ್ಕೋಬೇಕು. ಆಕ್ಚುಲಿ ಸ್ವಲ್ಪ ವರ್ಕ್ ಇತ್ತು ನಮ್ಮಿಬ್ಬರದು ಸರ್ದು ನಮ್ದು ಕೂಡ ಇವತ್ತೆ, ಆದರೂ ಕೂಡ ಒಂದು ಹಾಫ್ ಆನ್ ಅವರ್ ಕ್ಲಾಸ್ ತಗೋತಾನೆ ಅಂತೇಳಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಬೇಕಂತೇಳಿ ಒಂದು ಹಾಫ್ ಆನ್ ಅವರ್ ಕ್ಲಾಸ್ ಕೂಡ ತೊಗೊಂಡ್ರು. ನಮಗೂ ಕೂಡ ಅವ್ರು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅನಿವಾರ್ಯ ಕಾರಣದಿಂದ. ಇವತ್ತು ಕ್ಲಾಸ್ ಸರ್ ಜಲ್ದಿ ಮುಗಿಸ್ತಾರು. ಎಲ್ಲರೂ ಶುಭರಾತ್ರಿ. ಬುಕ್ ಯಾವ್ದು ಹೇಳ್ರಿ? ಪಾಲಿಟಿ ಅವ್ರಿಗೆ ಪಾಲಿಟಿ ಬಂದು ಕನ್ನಡ ಮೀಡಿಯಂ ಅಲ್ಲಿ ಸ್ಟ್ಯಾಂಡರ್ಡ್ ಬುಕ್ ಅಂತಂದ್ರೆ ಎಚ್ ಎಂ ರಾಜಶೇಖರ್ ಅಂತೇಳಿ ರೆಫರೆನ್ಸ್ ಮಾಡ್ರಿ. ಅದು ಬಿಟ್ರೆ ಪಿ ಎಸ್ ಗಂಗಾಧರ್ ಆಗಿರ್ಬೋದು, ಕೆ ಎಂ ಸುರೇಶ್ ಅವರಾಗಿರ್ಬೋದು. ಇಂಗ್ಲಿಷ್ ಮೀಡಿಯಂ ಓದ್ತೀನಿ ಅಂತಂದ್ರೆ ಎಂ ಲಕ್ಷ್ಮೀಕಾಂತ್, ಪಿ ಎಂ ಬಕ್ಷಿ ಅಂತೇಳಿ ಬುಕ್ಸ್ ಬರ್ತಾವ, ಅವನ್ನೆಲ್ಲ ರೆಫರೆನ್ಸ್ ಮಾಡ್ರಿ. ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಬುಕ್ಸ್ ಅದಾವು. ಹಂಗ ಓದ್ತಾರೆ, ನೋಟ್ಸ್ ಮಾಡ್ಕೊಂತ ಹೋಗ್ರಿ. ನೀವು ಓದೋದ್ರ ಜೊತೆ ನೋಟ್ಸ್ ಮಾಡ್ಕೊಂತ ಹೋಗ್ತಿಲ್ಲ, ಅದು ಇಂಪಾರ್ಟೆಂಟ್. ಅಂದ್ರೆ ನಾವು ಒಂದ್ಸರ್ತಿ ಓದಿ ಅದನ್ನ ನೋಟ್ಸ್ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಇನ್ನೂ ನೆನಪಿನ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ಈಗ ಸರ್ ಏನ್ ಕ್ಲಾಸ್ ಹೇಳ್ತಿರ್ತಾರೆ ಅದನ್ನ ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಂತ ಹೋಗ್ತಾರೆ. ಯಾವಾಗ್ಲೂ ಬರೀ ಕ್ಲಾಸ್ ಕೇಳ್ಕೊಂತ ಕುಂಡ್ರಾಕೋಬೇಡ್ರಿ. ಅವ್ರು ಏನ್ ಹೇಳ್ತಿರ್ತಾರೆ ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಂತ ಹೋದ್ರೆ ಜಸ್ಟ್ ಅವಾಗ ರಿವಿಷನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಪಾಲಿಟಿ ಕ್ಲಾಸ್ ಯಾವತ್ತು? ಪಾಲಿಟಿ ಕ್ಲಾಸ್ ಸದ್ಯದ ಮಟ್ಟಿನ ತಗೊಳ್ಳುವಂತ ಸಿಚುವೇಶನ್ ಇಲ್ಲಿಲ್ಲ, ಮಾಡ್ತೀನಿ. ಸ್ವಲ್ಪ ಲೇಟ್ ಆಗತ್ತೆ ಅನಿವಾರ್ಯ ಕಾರಣದಿಂದ, ನಾನು ಬೇರೆ ವರ್ಕ್ ಅಲ್ಲಿ ಇದೆ ನಾನು. ಹಂಗಾಗಿ ಕ್ಲಾಸ್ ಏನಿದ್ರು ಕ್ಲಾಸ್ ಅಲ್ಲಿ ಪಾಲಿಟಿ ಮಾಡೋದು. ನನಗೆ ಸದ್ಯಕ್ಕೆ ಆನ್ಲೈನ್ ಅಲ್ಲಿ ಬರಲ್ಲ, ಬರ್ತೀನಿ ಮುಂದೊಂದು ದಿನ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ಸ್ ಸರ್. ಓಕೆ, ಧನ್ಯವಾದಗಳು ಎಲ್ಲರಿಗೆ. ಶುಭರಾತ್ರಿ, ಒಳ್ಳೇದಾಗಲಿ. ಹೋದ್ರೆ ಚೆನ್ನಾಗಿ ಹೋದ್ರಿ. ಓಕೆ ಓಕೆ ಓಕೆ. ಓಕೆ, ನಾಳೆ ಮತ್ತೆ ನಾಳೆ ಯಥಾ ಪ್ರಕಾರ ಕ್ಲಾಸ್ ತಗೋತೀನಿ ಮತ್ತೆ. ಓಕೆನಾ? ನಿಮ್ ಸಲುವಾಗಿ ನಾ ಬಂದಿದ್ದೆ ಇವತ್ತು ಆನ್ಲೈನ್ ಕ್ಲಾಸ್ಗೆ. ಓಕೆನಾ? ಗುಡ್ ನೈಟ್, ಗುಡ್ ನೈಟ್. ಸಾಂಗ್ ಆಡ್ತೀನಿ ಆಮೇಲೆ, ನಾಳೆ ಒಂದು ಭರತನಾಟ್ಯನು ಮಾಡ್ತೀನಿ. ಓಕೆ ಓಕೆ. ನೋಡ್ ನೋಡ್ ಹೆಂಗ್ ತರೋಡೋರ್ಲ.